ಅಧ್ಯಕ್ಷರೇ, ಈ ಕರ್ನಾಟಕ ವಿಶೇಷ ಹೂಡಿಕೆ ಪ್ರದೇಶ ಪ್ರಾಧಿಕಾರನ ತಂದು ಕೈಗಾರಿಕಾ ಪ್ರದೇಶವನ್ನು ಕೈಗಾರಿಕೆಗಳನ್ನು ಉನ್ನತೀಕರಣ ಮಾಡಿ ಈ ರಾಜ್ಯನ ಆರ್ಥಿಕ ಪ್ರಗತಿ ಕಡೆ ತಗೊಂಡು ಹೋಗ್ತೀವಿ ಅಂತೇಳಿ ಹೊಂಟಿರೋದೇನು ಸ್ವಾಗತಾರ್ಹ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಂಡಸ್ಟ್ರಿಯಲ್ ಎಸ್ಟೇಟನ್ನು ರೈತರ ಭೂಮಿ ಖರೀದಿ ಮಾಡೋಕ್ಕೋಸ್ಕರನೇ ಮಾಡಿದರೆ ಅದು ಒಳ್ಳೆಯದಲ್ಲ. ಈಗಾಗಲೇ ಭಾಳ ಅಷ್ಟು ಇಂಡಸ್ಟ್ರೀಸು ಅಕ್ವೈರ್ ಮಾಡಿ ಮಾಡಿ ಈಗಾಗಲೇ ಬಿಟ್ಟಾಗಿದೆ. ಭಾಳ ಈ ಬಳ್ಳಾರಿ ಹತ್ರ ಕುಡಿತೀನಿ ಅಂತ ಒಂದು ಊರಲ್ಲಿ ಎಷ್ಟು ಎಕರೆ ಅಕ್ವೈರ್ ಮಾಡಿದರು. ಈ ಕಾನೂನು ನೀವು ಸ್ಪೆಷಲಾಗಿ ತಂದಿರ್ಬೋದು, ಅದಕ್ಕೆ ಸ್ವಾಗತ ಮಾಡೋಣ. ಆ ಥರ ನೀವು ಕಟ್ಟುನಿಟ್ಟಾಗಿ ಭಾಳ ಜಾಗರೂಕತೆಯಿಂದ ಏನಾದ್ರೂ ಈ ರಾಜ್ಯನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲೇಬೇಕು, ಈ ದೇಶದ ಆರ್ಥಿಕ ಪ್ರಗತಿನ ಮುನ್ನತ ತರಬೇಕು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದರೆ ನಾನು ಒಪ್ಕೋತೀನಿ. ಅದೇ ಕುಡಿ ಅವು ನಾವು ಭಾಳಷ್ಟು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನ ಸಾವಿರಾರು ಎಕರೆ ನೂರಾರು ಎಕರೆ ಎಕರೆನ ತಗೊಂಡು ಅವ್ರಿಗೆ ಪರಿಹಾರನೂ ಕೊಟ್ಟು ರೈತರಿಗೆ, ಅವನ್ನ ಏನೂ ಮಾಡಿಲ್ಲ, ಸುಮ್ಮನೆ ಆಳು ಬಿದ್ದಿದ್ದಾವೆ. ರೈತರು ಉಳಂಗಿಲ್ಲ, ಈ ಕಡೆ ಅವರು ಉಳಂಗಿಲ್ಲ. ನೀವು ಇದನ್ನೇನು ಸ್ಪೆಷಲ್ ಪ್ರಾಧಿಕಾರ ಮಾಡಿ ತರಕೊಂಡಿದ್ದೀರಿ, ಅದನ್ನು ನಾವು ಸ್ವಾಗತಿಸ್ತೀವಿ. ಅದಕ್ಕೆ ಇನ್ವೆಸ್ಟ್ಮೆಂಟರ್ಸ್ ಬರೋದು, ಅವರಿಗೆ ಮೂಲಭೂತವಾದಂಥ ಎಲ್ಲ ಸೌಲಭ್ಯ ಕೊಡೋದು. ನಿಮಗೊಂದು ಸಂಶಯ ಏನಿದೆ, ನಾವು ಅಲ್ಲಿ ಹೋದಾಗ ಒಂದು ಯಾವುದೋ ಒಂದು ಒಂದೂವರೆ ಸಾವಿರ ಎಕರೆ ಪ್ರದೇಶನ ಆಯಕಟ್ಟಿನ ಜಾಗದಲ್ಲಿ ಅದಕ್ಕೆ ಸೂಕ್ತವಾದಂಥ ಪ್ರದೇಶನ ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಗ್ರಾಮ ಪಂಚಾಯತಿಯವರು ಇತರೆ ಎಲ್ಲ ಇಲಾಖೆಯವರು ಏನಾದರೂ ತೊಂದರೆನ ಕೊಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಅವರನ್ನು ಹೊಡೆತುಪರಿಸಿ ಅವ್ರದ್ದು ಯಾವುದೇ ಅನುಮತಿ ಇಲ್ಲದ ರೀತಿಯಲ್ಲಿ ನೀವಿವತ್ತು ಈ ಕಾನೂನನ್ನು ಆ ಪ್ರಾಧಿಕಾರಕ್ಕೆ ಸಾರ್ವಭೌಮತ್ವವನ್ನು ಕೊಡ್ತಾ ಇದ್ದೀರಿ ಅಂತ. ನನ್ನ ಪೂರ ಓದಿಲ್ಲ, ನಾನು ಸ್ವಲ್ಪ ಸ್ವಲ್ಪ ಓದಿದ್ದೀನಿ. ಆ ಪ್ರಾಧಿಕಾರಕ್ಕೆ ಸಾರ್ವಭೌಮತ್ವವನ್ನು ಕೊಡ್ತೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಅದು ಬೇರೆ, ಈ ಪ್ರಾಧಿಕಾರನ ನೀವು ಸರ್ಕಾರದಲ್ಲಿ ಮಂತ್ರಿಗಳು ಇವ್ರು ಯಾರು ಇಟ್ಕೊಂಡಲ್ಲ, ಅದಕ್ಕೆ ಬೇರೆ ನಾನ್ ಅಫಿಷಿಯಲ್ ಬಾಡಿ ಮಾಡ್ತಾ ಇದ್ದೀವಿ. ನಾನ್ ಅಫಿಷಿಯಲ್ ಬಾಡಿ ಎಲ್ಲಿ ಹೋಗುತ್ತೆ ಅಲ್ಲೆಲ್ಲ ಸ್ವಲ್ಪ ಜಂಜಾಟ ಜಾಸ್ತಿ. ಸ್ವಲ್ಪ ನೋಡಿ, ಯೋಚನೆ ಮಾಡಿ. ಆ ಭಾವನೆನೂ ನನಗಿದೆ. ಈ ನಾನ್ ಅಫಿಷಿಯಲ್ ಬಾಡಿ ನಾಮಿನೇಟೆಡ್ ಸದಸ್ಯರು ನಾಮಿನೇಟೆಡ್ ಬಾಡಿ ಅಂತದ್ದಂಗೆ ಸ್ವಲ್ಪ ಇದಾಗತ್ತೆ. ಆದ್ದರಿಂದ ಇವತ್ತು ನೀವೀಗಾಗಲೇ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇಂಡಸ್ಟ್ರಿಯಲ್ ಎಸ್ಟೇಟು ಖಾಲಿ ಹೊಡಿತಾ ಇದ್ದಾವೆ, ನಮ್ಮ ಆಸಂದಿ ಏನಾಗಿದೆ, ಅದೆಲ್ಲ ತುಂಬೋದಕ್ಕಿದ ಆಗುತ್ತೆ. ಇದು ಸುಮ್ಮನೆ ಭೂಮಿ ಸಿಕ್ಕುತ್ತೆ ಅಂತೇಳಿ ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಟ್ಟು ಲ್ಯಾಂಡ್ ಬಿಸ್ನೆಸ್ ಆಗತ್ತೆ. ಶ್ರೀರಂಗೇಗೌಡ್ರೆ, ಅವರು ಅಕ್ವಿಷನ್, ನಾವು ಸ್ವಾಗತಿಸ್ತೀವಿ ತಂದಿರೋದನ್ನ, ಒಳ್ಳೆ ಇನ್ಸೆಂಟ್ ಇದನ್ನ ತಂದಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಹಿಂದೆ ನಡೆದಿರ್ತಕ್ಕಂಥ ಘಟನಾವಳಿಗಳು ಚರ್ಚೆನೆ ಮಾಡಬಾರ್ದು. ಏನು ಇಂಡಸ್ಟ್ರೀಸ್ ನಲ್ಲಿ ಕರ್ನಾಟಕ ರಾಜ್ಯ ಯಾವ ಲೆವೆಲ್ಗೆ ಹೋಯ್ತಿ ಅಂತ ಹೇಳಿ ಹೇಳಬಾರ್ದ? ಅಲ್ಲ, ಹೇಳ್ಬೇಡಿ ಅಂದ್ರೆ ಸುಮ್ಮನೆ ಕೂತ್ಕೋತೀರಪ್ಪ. ಹೇಳ್ಬೇಕು ಅಂತ ಅಂದ್ರೆ ಹಾಸನ್ ಇಂಡಸ್ಟ್ರಿಯಲ್ ಎಸ್ಟೇಟು ಎಷ್ಟು ಸಾವಿರ ಎಕರೆ, ಎಷ್ಟು ಜನ ಇದ್ದಾರೆ, ಎಲ್ಲ ಗೆಸ್ಟ್ ಹೌಸ್ ಕಟ್ಕೊಂಡು ಐದು ನಾಲ್ಕು ಎಕರೆ ಎರಡೆರಡು ಎಕರೆ ಅಕ್ವೈರ್ ಮಾಡಿಸ್ಕೊಂಡಾರೆ, ತಗೊಂಡಾರೆ. ಯಾರು ಇಂಡಸ್ಟ್ರೀಸ್, ಎಷ್ಟು ಇಂಡಸ್ಟ್ರೀಸ್ ಇದ್ದಾವೆ ರಾಯಚೂರಲ್ಲಿ, ಎಷ್ಟಿದ್ದಾವೆ ತೆಗೀರಿ ಎಲ್ಲ ಇಂಡಸ್ಟ್ರೀಸ್ ಅಡೆಬರನ, ಅವನೇ ಇಂಪ್ರೂವ್ ಮಾಡಿ. ಈಗ ಮತ್ತೆ ಅಸ್ವಸ್ಥ ಮಾಡಿಕೊಂಡ್ರೆ ಯಾವ ರೀತಿ, ರೈತರ ಜಮೀನು ಇಲ್ಲ ಈ ಕಡೆ, ಇದು ಇಲ್ಲ. ಓಕೆ.